ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಬೆಂಗಳೂರಿನ ಡಿಜೆಹಳ್ಳಿ ಮತ್ತು ಕೆಜಿಹಳ್ಳಿಯ ಗಲಭೆಯ ಹಿಂದೆ ಕಾಂಗ್ರೆಸ್ ಪಿತೂರಿ ಇದ್ದು ಎಸ್ಡಿಪಿ ಕಾಂಗ್ರೆಸ್ ಪಕ್ಷದ ಪಾಪದ ಕೂಸು ಅಂತ ಬಿಜೆಪಿ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ ಮೈಸೂರಿನಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಭೇಟಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಬಿತ್ತಿದ ಬೀಜ ಈಗ ಹೆಮ್ಮರವಾಗಿ ಬೆಳೆದಿದೆ. ಬೆಂಗಳೂರಿನ ಗಲಭೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಶಾಸಕನ ಪರ ನಿಲ್ಲಬೇಕು, ಎಸ್ಡಿಪಿ ಪರ ನಿಲ್ಲಬೇಕು ಎಂಬ ಗೊಂದಲದಲ್ಲಿದೆ. ಎಸ್ಡಿಪಿಯನ್ನು ಕಾಂಗ್ರೆಸ್ ಅಸ್ತ್ರವಾಗಿ ಬಳಸಿಕೊಳ್ಳುತ್ತಿದೆ. ಎಸ್ಡಿಪಿಐ ಕಚೇರಿಗೆ ಪೊಲೀಸರು ಭೇಟಿ ನೀಡಿದಾಗ ಮಾರಕಾಸ್ತ್ರಗಳು ಪತ್ತೆಯಾಗಿವೆ. ಅಲ್ಲಿಯೇ ಗಲಭೆ ನಡೆಸಲು ಸಭೆ ನಡೆಸಲಾಗಿದೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಇನ್ನಷ್ಟು ತನಿಖೆಯಾಗಬೇಕಿದೆ. ಬಿಜೆಪಿ ಬಗ್ಗೆ ಮಾತನಾಡಲು ಕಾಂಗ್ರೆಸ್ಗೆ ಯಾವುದೇ ನೈತಿಕತೆ ಇಲ್ಲ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಬೆಂಗಳೂರು ಗಲಭೆ ಸಂಭವಿಸಿದ್ದು ಕಾಂಗ್ರೆಸ್ ಪಕ್ಷ ನಾವಿಕನಿಲ್ಲದ ದೋಣಿಯಂತಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ. ಆಗಲೇ ಹೇಳಿದಾಗೆ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿ ಅವರು ಹಿರಿಯ ಮುಖಂಡರಿದ್ದಾರೆ, ಅವರ ಆಶೀರ್ವಾದ ಮಾರ್ಗದರ್ಶನ ತೆಗೆದುಕೊಂಡು ಸಲುವಾಗಿ ನಾವು ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀ ವಿಶ್ವನಾಥ್ ಅವರು, ತಮಗೆ ಗೊತ್ತಿದೆ ಹಿಂದೆ ತಮ್ಮ ಪಕ್ಷದಲ್ಲಿ ಅವರು ಬೇರೆ ಬೇರೆ ಕಾರಣಗಳಿಗೆ ಬೇಸರನ ವ್ಯಕ್ತಪಡಿಸಿ ಪಕ್ಷವನ್ನು ತೊರೆದು ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನ ಜೊತೆ ಭಾಳ ಗಟ್ಟಿಯಾಗಿ ಅವ್ರು ನಿಂತಿರ್ತಕ್ಕಂಥ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇತ್ತೀಚೆಗೆ ತಾನೇ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ನಾಮಕರಣಗೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಅವರು ವಿಶೇಷತೆ ಏನಿಲ್ಲ, ಮೈಸೂರಿಗೆ ಬಂದಾಗ ಅವರ ಒಂದು ಮಾರ್ಗದರ್ಶನ ತೆಗೆದುಕೊಳ್ಬೇಕು ಅಂತ ಸಂದರ್ಭದಲ್ಲಿ ಅವರ ಜೊತೆ ಮಾತುಕತೆ ಆಡಿದ್ದೇನೆ ಹೊರತು ಅವರು ಯಾವುದೇ ಒಂದು ಇತರ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರ ಜೊತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ನೋಡಿ, ಅದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದೇ ರೀತಿ ಸಚಿವರು ಅದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ಇದು ಮುಂದೂಡಿದೆ ಅಷ್ಟೇ ಹೊರತು, ಬಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಗೊತ್ತಿರೋ ಹಾಗೆ ಮಂಡ್ಯ ಜಿಲ್ಲೆ ವಿಶೇಷವಾಗಿ ಮೈ ಶುಗರ್ಸ್ ಬಗ್ಗೆ ಭಾಳ ಹೆಚ್ಚು ಮುತುವರ್ಜಿಯನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಮಂಡ್ಯ ಜಿಲ್ಲೆ ಆಸ್ತಿ ಅದು, ಅದರ ಬಗ್ಗೆನೂ ಕೂಡ ಸನ್ಮಾನ್ಯ ಮಂತ್ರಿಗಳು ಅಲ್ಲಿ ಜನಪ್ರತಿನಿಧಿಗಳು ಎಲ್ಲರ ಜೊತೆ ಚರ್ಚೆ ಮಾಡಿ ಅದೇ ರೀತಿ ಮೈಸೂರಿನ ಶುಗರ್ ಫ್ಯಾಕ್ಟ್ರಿ ಬಗ್ಗೆನೂ ಚರ್ಚೆ ಮಾಡಿ ಒಂದು ಸೂಕ್ತವಾದ ನಿರ್ಧಾರವನ್ನು ಅತಿ ಶೀಘ್ರದಲ್ಲೇ ಕೈಗೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಇತರ ಸಂಸ್ಥೆ ವಿ ಶ್ರೀನಿವಾಸ್ ಪ್ರಸಾದ್ ಹಿರಿಯ ನಾಯಕರಾಗಿದ್ದಾರೆ, ನಾನು ಅವರ ಮಾರ್ಗದರ್ಶನ ಪಡೆದುಕೊಳ್ತೇನೆ, ಹಾಗಾಗಿ ಅವರ ಭೇಟಿ ನೀಡಿ ಆಶೀರ್ವಾದ ಪಡೆದುಕೊಂಡಿದ್ದೇನೆ. ಅವರನ್ನು ಭೇಟಿ ಮಾಡಿದ ವೇಳೆ ಯಾವುದೇ ರಾಜಕೀಯ ವಿಚಾರ ಚರ್ಚೆ ನಡೆದಿಲ್ಲ. ಎಚ್ ವಿಶ್ವನಾಥ್ ಅವರಿಗೆ ಮಂತ್ರಿ ಸ್ಥಾನ ನೀಡುವ ವಿಚಾರವೂ ಪ್ರಸ್ತಾಪವಾಗಿಲ್ಲ. ಈ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿದ್ದಾರೆ. ವಿಶ್ವನಾಥ್ ಅವರು ತ್ಯಾಗ ಮಾಡಿ ಬಿಜೆಪಿಗೆ ಬಂದಿದ್ದಾರೆ, ಈಗಲೂ ನನ್ನ ತಂದೆಯ ಜೊತೆಗಿದ್ದಾರೆ. ನಾನು ಮೈಸೂರಿಗೆ ಬಂದಾಗಲೆಲ್ಲ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಳ್ತೇನೆ ಅಂತ ಹೇಳಿದರು. ಇದನ್ನು ಆಗಲೇ ಹೇಳಿದಾಗೆ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿ ಅವರು ಹಿರಿಯ ಮುಖಂಡರಿದ್ದಾರೆ, ಅವರ ಆಶೀರ್ವಾದ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸಲುವಾಗಿ ನಾವು ಬಂದಿರತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ನಾಯಕರು ಸನ್ಮಾನ್ಯ ಶ್ರೀ ವಿಶ್ವನಾಥ್ ಅವರು, ತಮಗೆ ಗೊತ್ತಿದೆ ಹಿಂದೆ ತಮ್ಮ ಪಕ್ಷದಲ್ಲಿ ಅವರು ಬೇರೆ ಬೇರೆ ಕಾರಣಗಳಿಗೆ ಬೇಸರನ ವ್ಯಕ್ತಪಡಿಸಿ ಪಕ್ಷವನ್ನು ತೊರೆದು ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನ ಜೊತೆ ಭಾಳ ಗಟ್ಟಿಯಾಗಿ ಅವ್ರು ನಿಂತಿರ್ತಕ್ಕಂಥ ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇತ್ತೀಚೆಗೆ ತಾನೇ ಅವರು ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ನಾಮಕರಣಗೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಇಂಥ ಸಂದರ್ಭದಲ್ಲಿ ಅವರು ವಿಶೇಷತೆ ಏನಿಲ್ಲ, ಮೈಸೂರಿಗೆ ಬಂದಾಗ ಅವರ ಒಂದು ಮಾರ್ಗದರ್ಶನ ತೆಗೆದುಕೊಳ್ಬೇಕು ಅಂತ ಸಂದರ್ಭದಲ್ಲಿ ಅವರ ಜೊತೆ ಮಾತುಕತೆ ಆಡಿದ್ದೇನೆ ಹೊರತು ಅವರು ಯಾವುದೇ ಒಂದು ಇತರ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ಅವ್ರ ಜೊತೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ನೋಡಿ, ಅದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದೇ ರೀತಿ ಸಚಿವರು ಅದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ಇದು ಮುಂದೂಡಿದೆ ಅಷ್ಟೇ ಹೊರತು, ಬಟ್ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಮಗೆ ಗೊತ್ತಿರೋ ಹಾಗೆ ಮಂಡ್ಯ ಜಿಲ್ಲೆ ವಿಶೇಷವಾಗಿ ಮೈ ಶುಗರ್ಸ್ ಬಗ್ಗೆ ಭಾಳ ಹೆಚ್ಚು ಮುತುವರ್ಜಿಯನ್ನು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಮಂಡ್ಯ ಜಿಲ್ಲೆ ಆಸ್ತಿ ಅದು, ಅದ್ರ ಬಗ್ಗೆನೂ ಕೂಡ ಸನ್ಮಾನ್ಯ ಮಂತ್ರಿಗಳು ಅಲ್ಲಿ ಜನಪ್ರತಿನಿಧಿಗಳು ಎಲ್ಲರ ಜೊತೆ ಚರ್ಚೆ ಮಾಡಿ ಅದೇ ರೀತಿ ಮೈಸೂರಿನ ಶುಗರ್ ಫ್ಯಾಕ್ಟ್ರಿ ಬಗ್ಗೆನೂ ಚರ್ಚೆ ಮಾಡಿ ಒಂದು ಸೂಕ್ತವಾದ ನಿರ್ಧಾರವನ್ನು ಅತಿ ಶೀಘ್ರದಲ್ಲೇ ಕೈಗೊಳ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನಿಜವಾಗ್ಲೂ ಕೂಡ ನನಗೆ ರಾಜಕೀಯ ಶಕ್ತಿಯನ್ನು ಅದೇ ರೀತಿ ಇಡೀ ರಾಜ್ಯಕ್ಕೆ ಇವತ್ತು ವಿಜಯೇಂದ್ರನನ್ನು ಪರಿಚಯ ಮಾಡಿಕೊಟ್ಟಿದ್ರೆ ಅದು ಸನ್ಮಾನ್ಯ ನಮ್ಮ ವರ್ಣಾ ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ಮತದಾರರು ಪರಿಚಯ ಮಾಡಿಕೊಟ್ಟಿದ್ದು. ನಾ ಚುನಾವಣೆ ನಿಲ್ಲದೇ ಇರ್ಬೋದು, ಆದರೆ ಕೇವಲ ಒಬ್ಬ ಯಡಿಯೂರಪ್ಪನವರ ಮಗ ಇದ್ದಂಥ ವಿಜಯೇಂದ್ರನ
ಇಡೀ ರಾಜ್ಯಕ್ಕೆ ಇವತ್ತು ವಿಜಯನನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತೇನು ನಮ್ಮ ವರ್ಣ ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳ ಒಂದು ಸಭೆ ಇದೆ, ಹಾಗಾಗಿ ನಂದು ಕೂಡ ಕರ್ತವ್ಯ ಇದೆ. ಆ ಒಂದು ವರ್ಣ ವಿಧಾನಸಭಾ ಕ್ಷೇತ್ರ ಬರುವಂಥ ದಿನಗಳಲ್ಲಿ ಪಕ್ಷದ ಸಂಘಟನೆ ಇನ್ನೂ ಹೆಚ್ಚು ಬಲವನ್ನು ಪಡಿಸೋ ದೃಷ್ಟಿಯಿಂದ ಇವತ್ತು ಎಲ್ಲ ನಮ್ಮ ಪದಾಧಿಕಾರಿಗಳು ಏನು ನೂತನವಾಗಿ ಆಯ್ಕೆ ಆಗಿದ್ದಾರೆ ಅವ್ರಿಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಯಾವ ರೀತಿ ಅವರಿಗೆ ಮಾರ್ಗದರ್ಶನ ನೀಡಬೇಕು, ಆ ದೃಷ್ಟಿಯಿಂದ ನಮ್ಮ ಪ್ರೀತಮ್ ಗೌಡರು ಕೂಡ ಬಂದಿದ್ದಾರೆ ಶಾಸಕರು, ಅವರು ಕೂಡ ಒಂದು ಜವಾಬ್ದಾರಿಯನ್ನು ಹೊತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಪದಾಧಿಕಾರಿಗಳ ಒಂದು ಸಭೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಚುನಾವಣೆಯಲ್ಲಿ ಯಾರು ನಿಲ್ಲಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ, ರಾಜ್ಯಾಧ್ಯಕ್ಷರು ತೀರ್ಮಾನ ಮಾಡ್ತಾರೆ. ಆದರೆ ನಂದು ಕರ್ತವ್ಯನೂ ಕೂಡ ಇದೆ. ಆಗಲೇ ಹೇಳಿದಾಗ ವರ್ಣ ವಿಧಾನಸಭಾ ಕ್ಷೇತ್ರ ನಾನು ಕಳೆದ ಒಂದು ಚುನಾವಣೆ ಸಂದರ್ಭದಲ್ಲಿ ಅವ್ರು ತೋರಿಸಿದಂಥ ಪ್ರೀತಿಗೆ ನಾ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಂದು ಕೂಡ ಕರ್ತವ್ಯ ಇದೆ. ಅದರಲ್ಲೂ ಕೂಡ ನಾನು ರಾಜ್ಯ ಉಪಾಧ್ಯಕ್ಷ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡೋದು ನಂದು ಕೂಡ ಕರ್ತವ್ಯ ಇದೆ. ಆ ದೃಷ್ಟಿಯಿಂದ ಇವತ್ತು ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ವೈಯಕ್ತಿಕ ಪ್ರಶ್ನೆ ಇಲ್ಲ, ಪಕ್ಷ ತೀರ್ಮಾನ ಮಾಡಿದೆ. ತಮಗೆ ಗೊತ್ತಿರೋ ಹಾಗೆ ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಪ್ರತಾಪ್ ಸಿಂಹ ಅವ್ರನ್ನ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ, ರಾಜೇಂದ್ರನ ಉಪಾಧ್ಯಕ್ಷರನ್ನು ಮಾಡಿದ್ದಾರೆ, ಅದೇ ರೀತಿ ಸಿದ್ದರಾಜ್ ಅವ್ರನ್ನ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿದ್ದಾರೆ. ಅಂದರೆ ಯಾಕೆ ಮಾತನ್ನು ಹೇಳ್ತೇನೆ ಅಂದರೆ ನನ್ನನ್ನು ಕೂಡ ಇವತ್ತು ಉಪಾಧ್ಯಕ್ಷ ಮಾಡಿದ್ದಾರೆ, ಬಹುಶಃ ನನ್ನನ್ನು ಮೈಸೂರು ಭಾಗ ಅಂತ ಪರಿಗಣಿಸಿದ್ರೆ ಅಂತ ಅಂದ್ಕೊಂಡಿದ್ದೇನೆ. ಹಳೆ ಮೈಸೂರು ಭಾಗದಲ್ಲಿ ವಿಶೇಷವಾಗಿ ಈ ಭಾಗದಲ್ಲಿ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋ ದೃಷ್ಟಿಕೋನದಿಂದ ಹೆಚ್ಚು ಮಹತ್ವವನ್ನು ಸಂಘಟನೆ ಪದಾಧಿಕಾರಿಗಳ ಆಯ್ಕೆಯಲ್ಲಿ ಇವತ್ತು ಭಾಳ ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದಾರೆ. ಬಹುಶಃ ಬರುವಂಥ ದಿನಗಳಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಪಕ್ಷದ ಸಂಘಟನೆ ಒಂದು ಚೌಕಟ್ಟಿನಲ್ಲಿ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಮಾಡ್ತೇವೆ. ಖಂಡಿತ ಇಲ್ಲ, ತಮಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಗೊಂದಲ ಗಲಭೆಗಳಾಯಿತು. ಏಕಾಏಕಿ ಸುಮಾರು 2-3-4 ಸಾವಿರ ಜನ ರಾತ್ರಿನೇ ಇದ್ದಕ್ಕಿದ್ದಂಗೆ ಸೇರ್ತಾರೆ ಅಂತಂದರೆ ಸಾಮಾನ್ಯ ವಿಷಯ ಏನಲ್ಲ. ಅದು ಕೂಡ ಒಬ್ಬ ಶಾಸಕರ ಮನೆಗೆ ನುಗ್ಗಿ ದಾಂಧಲೆ ಮಾಡಿ ಅಲ್ಲಿ ಬೆಂಕಿ ಹಚ್ಚುವಂಥ ಪ್ರಯತ್ನ, ಲೂಟಿ ಮಾಡಿರ್ತಕ್ಕಂಥದ್ದು, ಬೇರೆ ಬೇರೆ ಮನೆಗಳಿಗೆ ನುಗ್ಗಿ ಲೂಟಿ ಮಾಡಿರ್ತಕ್ಕಂಥದ್ದು, ತಾವು ಈ ಗಲಭೆಗಳ ಒಂದು ನೋಡಿದ್ರೆ ಬಹುಶಃ ಮಂಗಳೂರಿನಲ್ಲಿ CA ಸಂದರ್ಭದಲ್ಲಿ ಆಗಂಥ ಘಟನೆಗಳಿರ್ಬೋದು, ಅದೇ ರೀತಿ ಮೊನ್ನೆ ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರು ಮಹಾನಗರದಲ್ಲಿ ಯಾವ ರೀತಿ ನಮ್ಮ ವಾರಿಯರ್ಸ್ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥ ಘಟನೆ ಇರ್ಬೋದು, ಮತ್ತು ಮೊನ್ನೆ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ಅದೆಲ್ಲವೂ ನೋಡಿದ್ರೆ ಎಲ್ಲೋ ಒಂದು ಕಡೆ ಒಂದೇ ಒಂದು ದೃಷ್ಟಿಕೋನ ಇಟ್ಕೊಂಡು ಗಲಭೆಗಳು ನಡೆದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತದೆ. ಆದರೆ ವಿಶೇಷವಾಗಿ ನಿಜವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಇವತ್ತು ಬಹುಶಃ ತಮ್ಮ ಆಂತರಿಕ ಒಂದು ಕಚ್ಚಾಟದಿಂದ ಈ ಒಂದು ಗಲಭೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು. ಇವತ್ತೇನು SDPI ಬಗ್ಗೆ ನೀವು ಮಾತಾಡ್ತಿದ್ರಿ, ಕಾಂಗ್ರೆಸ್ ಪಕ್ಷದವರು ನಿಮ್ಮ ಪಾಪದ ಕೂಸೇ ಇವತ್ತು SDPI ಇರುವುದು. ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋಕ್ಕೋಸ್ಕರ ಈ ಥರ ಒಂದು ಬೇರೆ ಬೇರೆ ಸಂಘಟನೆಗಳಿಗೆ ಪ್ರಚೋದನೆ ಮಾಡಿ ಅವರಿಗೆ ಶಕ್ತಿಯನ್ನು ತುಂಬಿರತಕ್ಕಂಥದ್ದು ಇದೇ ಕಾಂಗ್ರೆಸ್ ಪಕ್ಷದವರು. ನಾನು ತಮ್ಮ ಮೂಲಕ ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ. ಕಾಂಗ್ರೆಸ್ನವರು ಇಡೀ ದೇಶದಲ್ಲಿ ತಮ್ಮ ಒಂದು ಅಸ್ತಿತ್ವವನ್ನು ಕಳೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ, ಕರ್ನಾಟಕ ರಾಜ್ಯದಲ್ಲೂ ಕೂಡ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ರೀತಿ ಹೇಳಬೇಕು ಅಂತಂದರೆ ನಾವಿಕ ಇಲ್ತಕ್ಕಂಥ ದೋಣಿ ರೀತಿ ಇವತ್ತು ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಇವತ್ತು ಇರ್ತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಗೊಂದಲದ ಗೂಡಾಗಿದೆ ಇವತ್ತು. ಅಂದರೆ ತಮ್ಮ ಶಾಸಕನ ಪರವಾಗಿ ನಿಲ್ಲಬೇಕು ಅಥವಾ ಒಂದು SDPI ಸಂಘಟನೆ ಪರವಾಗಿ ನಿಲ್ಲಬೇಕು ಅಂತಕ್ಕಂಥ ಗೊಂದಲದಲ್ಲಿ ಕಾಂಗ್ರೆಸ್ ಇರುವಂಥ ಸಂದರ್ಭದಲ್ಲಿ BJP ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಯಾರೂ ಕೂಡ ಒಪ್ತಕ್ಕಂಥದ್ದಲ್ಲ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು, ಅದೇ ರೀತಿ ರಾಜ್ಯ ಸರ್ಕಾರ ಇರ್ಬೋದು, ತತ್ಕ್ಷಣ ಎಚ್ಚೆತ್ತುಕೊಂಡಿದ್ದು ಯಾರ್ಯಾರು ಒಂದು ದೇಶದ್ರೋಹಿ ಚಟುವಟಿಕೆಯಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಅಂಥವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಬೇಕು, ತತ್ಕ್ಷಣ ಕಠಿಣ ಕ್ರಮ ಕೈಗೊಳ್ಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಹತಾಶೆಯಿಂದ ಇವತ್ತು ಕಾಂಗ್ರೆಸ್ನವರು ಇವತ್ತು BJPನ ದೂರಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಖಂಡಿತ ಇವತ್ತು ರಾಜ್ಯದ ಜನನೂ ಕೂಡ ಗಮನಿಸ್ತಾ ಇದ್ದಾರೆ ಇವತ್ತು ಕಾಂಗ್ರೆಸ್ ಮುಖಂಡರ ನಡವಳಿಕೆ. ಇದ್ಯಾವುದು ಕೂಡ ರಾಜ್ಯದ ಜನರ ಕಣ್ಣಿಗೆ ಮಣ್ಣಂತ ಹಚ್ಚಂಥ ಕೆಲಸ ಪ್ರಯತ್ನ ಏನು ಮಾಡ್ತಾ ಇದ್ದರೆ ಇದು ಸಾಧ್ಯ ಆಗೋದಿಲ್ಲ. ಜನ ಅರ್ಥಕೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷ ಏನು, BJP ಪಕ್ಷ ಏನು ಅಂತೇಳಿ. ಇದು ಬರುವಂಥ ದಿನಗಳಲ್ಲಿ ಅವರು ನೋಡಿ, ನಾನು ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರತೀಯ ಜನತಾ ಪಾರ್ಟಿಗಾಗಲಿ ರಾಜ್ಯ ಸರ್ಕಾರದ ಮೇಲಾಗಲಿ ದೂರ ನೈತಿಕ ಹಕ್ಕೇ ಇಲ್ಲ. ಕಾರಣ ಅಂತ ನಿಮ್ಮ ಪಿತೂರೂ ಇದರಲ್ಲಿದೆ ಅಂತೇಳಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಇವತ್ತು SDPI ದೊಡ್ಡ ಮಟ್ಟದಲ್ಲಿ ಇಂಥ ದುಷ್ಕೃತದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ ಅಂತಂದರೆ ಇದಕ್ಕೆ ಕುಮ್ಮಕ್ಕೆ ಕೊಟ್ಟಿರ್ತಕ್ಕಂಥವ್ರು ಯಾರು? ಹಿಂದೆ ಕಾಂಗ್ರೆಸ್ ಪಕ್ಷ ಆಡಳಿತ ಇದ್ದಂಥ ಸಂದರ್ಭದಲ್ಲಿ 100+ ಕೇಸುಗಳನ್ನು ವಿತ್ಡ್ರಾ ಮಾಡಿರೋದು ಇದೇ ಕಾಂಗ್ರೆಸ್ ಪಕ್ಷ ಸರ್ಕಾರ. ಹಾಗಾಗಿ ಈ ಒಂದು ಘಟನೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಕಾಂಗ್ರೆಸ್ ಪಕ್ಷ ಇವತ್ತೊಂದು ಸತ್ಯಶೋಧ ಕಮಿಟಿ ಏನು ಮಾಡಿದ್ದಾರೆ ಅದು ಮಾಡೋಂಥ ಅವಶ್ಯಕತೆನೇ ಇರಲಿಲ್ಲ. ಅಲ್ಲಿ ಭಾಗವಹಿಸೋರು ಯಾರ್ಯಾರು ಇದ್ದಾರೆ ನಿಮಗೆ ಬಹುಶಃ ಎಲ್ಲ ನಿಮ್ಮ ಕಾಂಗ್ರೆಸ್ ಪಕ್ಷದವ್ರಿಗೆ ಗೊತ್ತಿರ್ತಕ್ಕಂಥ ವಿಚಾರ. ಕೇವಲ ರಾಜ್ಯದಲ್ಲಿ ಗೊಂದಲವನ್ನು ಮೂಡಿಸಿ ಅಶಾಂತಿಯನ್ನು ಮೂಡಿಸ್ತಕ್ಕಂಥ ಒಂದು ಪ್ರಯತ್ನ ಅದು ಕಾಂಗ್ರೆಸ್ ಪಕ್ಷ ಅಥವಾ SDPI ಸೇರಿ ಮಾಡ್ತಾ ಇದ್ದಾರೆ ಅಂತಂದರೆ
ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂರುವಂಥದ್ದಿಲ್ಲ. ಒಂದು ತತ್ಕ್ಷಣ ಇವತ್ತು ಪೊಲೀಸ್ ನಿಜವಾಗಲೂ ಕೂಡ ನೀವು ಪೊಲೀಸು ಯಾವ ರೀತಿ ಪೊಲೀಸರ ಮೇಲೂ ಕೂಡ ದಾಳಿ ಆಗಿರ್ತಕ್ಕಂಥದ್ದು ಇದರಲ್ಲಿ ಆದರೂ ಹಾಗಾಗಿ ಪೊಲೀಸರು ಕೂಡ ತತ್ಕ್ಷಣ ಅವತ್ತು ರಾತ್ರಿನೇ ಸುಮಾರು 106 ಎಸ್ ಟಿ ಪಿ ಕಾರ್ಯಕರ್ತರನ್ನು ಬಂಧಿಸೋದ್ರ ಮೂಲಕ ಮತ್ತು ನೆನ್ನೆನ ತಾವು ನೋಡಿದಿರಿ ಯಾವ ರೀತಿ ಎಸ್ ಟಿ ಪಿ ಅವರ ಒಂದು ಕಚೇರಿ ಬೆಂಗಳೂರಿನ ಹೆಗಡೆ ನಗರದಲ್ಲಿ ಎಸ್ ಟಿ ಪಿ ಕಚೇರಿಯನ್ನು ಹೋದಂಥ ಪೊಲೀಸ್ ಅಧಿಕಾರಿಗಳು ಇವತ್ತು ಅಲ್ಲೂ ಕೂಡ ಒಂದು ಬೇರೆ ಬೇರೆ ಮಾರಕಾಸ್ತ್ರಗಳು ದೊರಕಿರ್ತಕ್ಕಂಥ ಅವನ್ನ ನೋಡಿದಿರಿ ಅಲ್ಲೇ ಸಭೆಗಳು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿಗೆ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ದಿನ ಕಾಯೋಣ. ಇವತ್ತು ರಾಜ್ಯ ಸರ್ಕಾರ ಅಂತೂ ಇವತ್ತು ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡೋಂಥ ಪ್ರಶ್ನೆ ಇಲ್ಲ. ಈ ಘಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಸ್ ಡಿ ಪಿ ಇರ್ಬೋದು ಅಥವಾ ಯಾವುದೇ ಸಂಘಟನೆ ಇರೋದು ಇದ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥ